ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತಿನ ದಿವಸ ವಾಕಿಂಗ್ ಎಷ್ಟು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊನ್ನೆ ಲಾಸ್ಟ್ ವಿಡಿಯೋದಾಗ ನೀರು ಎಷ್ಟು ಕುಡಿಬೇಕು ಅನ್ನೋದು ನೋಡಿದ್ದೆವು. ಇವತ್ತು ವಾಕಿಂಗ್ ಎಷ್ಟು ಮಾಡಬೇಕು, ಯಾವ ರೀತಿ ಮಾಡಬೇಕು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಹೆಣ್ಮಕ್ಳಿಗೆ ವಾಕಿಂಗ್ ಮಾಡಬೇಕು ಅಂದ್ರೆ ಅವ್ರು ಹೇಳ್ತಾರೆ, ಸರ್ ನಾವು ದಿವಸ ಮನೆಯೊಳಗೆ ನಮ್ಮದು ಭಾಳಷ್ಟು ವಾಕಿಂಗ್ ಆಗ್ತದೆ ರೀ, ಅದರೊಳಗೆ ರಗಡಾಗ್ತದೆ, ಆದರೂ ನಮ್ಮದು ವಜನ ಜಾಸ್ತಿ ಆಗುತ್ತೆ. ಆದರೆ ಆ್ಯಕ್ಚುಲಿ ವಾಕಿಂಗ್ ಮಾಡೋದ್ರ ರೀತಿ ನಾವು ಇಡೀ ದಿವಸ ಮಾಡಿದ್ರೂ ಅದು ಸಂಬಂಧ ಬರೋಂಗಿಲ್ಲ. ಆದರೆ ಯಾವ ರೀತಿಯಿಂದ ಎಷ್ಟು ಮಾಡಬೇಕು ಅದು ಭಾಳ ಇಂಪಾರ್ಟೆಂಟ್ ಅದು. ಮುಂಜಾನೆ ವಾಕಿಂಗ್ ಬೇರೆ ಟೈಪ್ ಇರ್ತದೆ, ಈವ್ನಿಂಗ್ ವಾಕಿಂಗ್, ಆಫ್ಟರ್ ಮೀಲ್ಸ್ ಅಂದರೆ ಊಟ ಆದಮೇಲಿಂದ ವಾಕಿಂಗ್ ಯಾವ ರೀತಿ ಮಾಡಬೇಕು, ಹಾರ್ಟ್ ಪ್ರಾಬ್ಲಮ್ ಇತ್ತು ಪೇಷಂಟ್ಸ್ಗಳು ಯಾವ ರೀತಿ ವಾಕಿಂಗ್ ಮಾಡಬೇಕು. ಫಸ್ಟ್ ಆಫ್ ಆಲ್, ಮುಂಜಾನೆ ಎದ್ದ ಕೂಡಲೇ ಏನು ವಾಕಿಂಗ್ ಮಾಡ್ತೀವೋ ಅದು ಸ್ವಲ್ಪ ಫಾಸ್ಟ್ ವಾಕಿಂಗ್ ಇರಬೇಕು. ಅಂದರೆ ಬೇಗ ಬೇಗ ನಡೆಯುವಂಥ ವಾಕಿಂಗ್ ಅಂದರೆ ಫಾಸ್ಟ್ ವಾಕಿಂಗ್. ಮತ್ತು ಒಂದ್ಸಲ ವಾಕಿಂಗ್ ಸ್ಟಾರ್ಟ್ ಮಾಡಿದ್ರೆ ಮಿನಿಮಮ್ 30 ಮಿನಿಟ್ಸ್ ಎಲ್ಲಿ ನಿಂದಿರಬಾರ್ದು, ವಿದೌಟ್ ಟೇಕಿಂಗ್ ರೆಸ್ಟ್ 30 ಮಿನಿಟ್ಸ್ ವಾಕ್ ಮಾಡಿ. 15 ನಿಮಿಷ ನೀವು ಹೋಗಿ 15 ನಿಮಿಷ ಹೊಳ್ಳಿ ಬಂದ್ಬಿಡ್ರಿ, 30 ಮಿನಿಟ್ಸ್ ವಾಕ್ ಇದೂ ಓಕೆ. ಆದರೆ ನೀವು ರೆಸ್ಟ್ ತೊಗೋತಾ ತೊಗೋತಾ ವಾಕಿಂಗ್ ಮಾಡಿದ್ರಂದ್ರೆ ಅದು ವಾಕಿಂಗ್ ಆಗಂಗಿಲ್ಲ. ನಾವು ಮನೆಯೊಳಗೆ ಇಡೀ ದಿವಸ ವಾಕಿಂಗ್ ಮಾಡ್ತಿರ್ತಾರೆ ಹೆಣ್ಮಕ್ಳು, ಅಲ್ಲಿ ಹೋಗಿ ಕೂತೆ ಇಲ್ಲಿ ಕೂತೆ ಅದು ತೊಗೊಂಡು ಇದು ಕೂಡ ಅವ್ರ ಹತ್ರ ನಾವು ಇಡೀ ದಿವಸ ನಡಿತೀವಿ ರೀ ಅಂತ. ನೀವು 30 ನಿಮಿಷನಾಗ ಎಷ್ಟು ನಡೀತಿರಲ್ಲ ಅದ್ರ 10 ಪಟ್ಟು ನಡೀತಿರ್ತೀವಿ ನಾವು, ಬಟ್ ಅದು ಸಂಬಂಧ ಬರೋಂಗಿಲ್ಲ. ಹಂಗೆ ನೀವು 15 ನಿಮಿಷ ಹೋಗೋದು, 15 ನಿಮಿಷ ಬರೋದು ಅಂದರೆ ಒಂದು 30 ಮಿನಿಟ್ಸ್ದು ಏನು ಕಂಟಿನ್ಯೂಸ್ ವಾಕ್ ಅದ, ಇದು ನಮ್ಮ ಹೆಲ್ತಿಗೆ ಬಹಳಷ್ಟು ಬೆನಿಫಿಟ್ಸ್ ಅದ. ಮತ್ತಿನ್ನು ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವರು ಸ್ವಲ್ಪ ವಾಕಿಂಗ್ ಯಾವಾಗಲೂ ಫಾಸ್ಟ್ ಮಾಡೇಬಾರ್ದು, ಸ್ಲೋ ವಾಕಿಂಗ್ ಮಾಡಬೇಕು. ಮತ್ತು ಬೆವರು ಆದಷ್ಟು ಬರಲಾರ್ದಂಗೆ ವಾಕ್ ಮಾಡಬೇಕು. ಹಾರ್ಟ್ ಪ್ರಾಬ್ಲಮ್ಸ್ ಇದ್ದವರು ಬೆವರು ಬರ್ಲಿಕ್ಕತ್ತಪ್ಪ ಅಂದರೆ ಮುಂದೆ ಎಕ್ಸರ್ಷನ್ ವಾಕಿಂಗ್ ಮಾಡಬಾರ್ದು, ಅಲ್ಲಿಗೆ ಅವರು ನಿಂದಿರಬೇಕು. ಮತ್ತು ಇನ್ನು ಈವ್ನಿಂಗ್ ಡೇಸ್, ಈವ್ನಿಂಗ್ ಟೈಮ್ ಆದರೆ ಆಫ್ಟರ್ ಮೀಲ್ಸ್, ಆಫ್ಟರ್ ಮೀಲ್ಸ್ ವಾಕಿಂಗ್ ಯಾವಾಗಲೂ ಸ್ಲೋ ವಾಕಿಂಗ್ ಮಾಡಬೇಕು. ಆಫ್ಟರ್ ಮೀಲ್ಸ್ ವಾಕ್ ಯಾವಾಗಲೂ ಫಾಸ್ಟ್ ಆಗ್ಬೋದು, ಅಥವಾ ಫುಲ್ ಊಟ ಮಾಡಿದ್ರಿ ಅಥವಾ ನೀರು ಜಾಸ್ತಿ ಕುಡಿದಿದ್ರಿ ಅಂಥ ಟೈಮ್ದಾಗ ನೀವು ಕಂಟಿನ್ಯೂಸ್ ಆಗಿ ಭಾಳ ಸ್ಪೀಡಾಗಿ ನಡೆಯೋದು ಮಾಡಬಾರ್ದು. ಎಕ್ದಮ್ ಸ್ಲೋ ಆಗಿ ಮಾತಾಡ್ಕೋತ ಎಕ್ದಮ್ ಸಾವಕಾಶ ನಿಧಾನವಾಗಿ ವಾಕಿಂಗ್ ಮಾಡಬೇಕು. ಬಟ್ ವಾಕಿಂಗ್ ಕಂಪಲ್ಸರಿ ಊಟ ಆದಮೇಲೆ ಮಾಡಬೇಕು. ಇದು ಏನದಲ್ಲ ಹೆಲ್ತಿಗೆ ನಿಮ್ಗೆ ಬೆನಿಫಿಟ್ಸ್ ಕೊಡ್ತದೆ. ಮತ್ತು ನಿಮ್ಮದು ಬಿ ಪಿ ಅನ್ರಿ, ಶುಗರ್ ಅನ್ರಿ, ಅಥವಾ ಡೈಜೆಷನ್ ಅನ್ರಿ, ಇವು ಎಲ್ಲನೇ ಒಂದು ನಾರ್ಮಲ್ ರೇಂಜ್ ಒಳಗೆ ರೆಗ್ಯುಲರ್ ಒಳಗೆ ಇರ್ತದೆ. ಓಕೆ, ಮತ್ತೊಮ್ಮೆ ಇನ್ನೊಂದು ವಿಷಯದ ಬಗ್ಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.